ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವಂತ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ಯಾರು ಹೊಸದಾಗಿ ಒಂದು ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೋ ಅಂತವರು ಈ ವಿಡಿಯೋನ ತಪ್ಪದೆ ನೋಡಿ. ಯಾಕಂತಂದ್ರೆ ಯಾವುದೇ ಒಂದು ಬಿಸಿನೆಸ್ ಆಗಿರಬಹುದು, ನಿಮಗೆ ಟೀ ಸ್ಟಾಲ್ ಆಗಿರಬಹುದು ಅಥವಾ ಬುಕ್ಕದ ಅಂಗಡಿ ಆಗಿರಬಹುದು, ಹಣ್ಣಿನ ವ್ಯಾಪಾರ ಆಗಿರಬಹುದು, ತರಕಾರಿ ವ್ಯಾಪಾರ ಆಗಿರಬಹುದು, ಮತ್ತೆ ಬೇಕರಿ ಸ್ಟಾರ್ಟ್ ಮಾಡುವಂತದ್ದು ಆಗಿರಬಹುದು, ಹಾಗೂ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಹೈನುಗಾರಿಕೆ ಮಾಡೋಕೆ, ಅಂದ್ರೆ ನಿಮಗೆ ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ ಮಾಡುವಂತ ಒಂದು ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಈ ಒಂದು ಯೋಜನೆಯಲ್ಲಿ 1 ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತೆ. 1 ಲಕ್ಷದ ಜೊತೆಗೆ ನಿಮಗೆ ಒಂದು ಆಫರ್ ಕೂಡ ಇದೆ, 50% ಸಬ್ಸಿಡಿ. ಅಂದ್ರೆ 1 ಲಕ್ಷದಲ್ಲಿ 50% ಅಂದ್ರೆ 50,000 ರೂಪಾಯಿ ನಿಮಗೆ ಹಣ ಸಬ್ಸಿಡಿ ಅಂದ್ರೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ 1 ಲಕ್ಷ ಸಾಲವನ್ನು ಪಡೆದ್ರೆ ಕೇವಲ 50,000 ರೂಪಾಯಿ ನೀವು ಹಣವನ್ನು ಮರುಪಾವತಿ ಮಾಡಬೇಕಾಗುತ್ತೆ. ಇನ್ನು ಉಳಿದಂಥ 50,000 ರೂಪಾಯಿ ಹಣ ಏನಿದೆ ನಿಮಗೆ ಸಬ್ಸಿಡಿ ಅಂದ್ರೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾರು ಒಂದು ಹೊಸದಾಗಿ ಒಂದು ಬಿಸ್ನೆಸ್ ಅಂದ್ರೆ ಹೊಸ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಬೇಕಂತ ಇರ್ತಾರೋ, ಅಂದ್ರೆ ಗ್ರಾಮೀಣ ಅಥವಾ ನಗರ ಪ್ರದೇಶದಲ್ಲಿ ಏನು ಯುವಕ ಯುವತಿಯರು, ರೈತರು, ಯಾರಿಗೆ ಒಂದು ಕೆಲಸ ಇರೋದಿಲ್ಲ ಅಂತವರು ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಂತ ಅನ್ನೋರು ಈ ವಿಡಿಯೋನ ತಪ್ಪದೆ ನೋಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಯೋಜನೆ ಯಾವುದು, ಆನ್ಲೈನ್ ಮುಖಾಂತರ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು kmvstdcl.karnataka.gov.in ಅಂತ ಹಾಕಿ ಸರ್ಚ್ ಕೊಡಬೇಕಾಗತ್ತೆ. ಇದರ ವೆಬ್ಸೈಟ್ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೊಬೋದು. ಇದನ್ನು ಸಿಂಪಲ್ಲಾಗಿ ಸರ್ಚ್ ಕೊಟ್ಟ ನಂತರ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದು ಕರ್ನಾಟಕ ಸರ್ಕಾರದ ಅಧಿಕೃತ ಜಾಲತಾಣ ಅಂತಲೇ ಹೇಳ್ಬೋದು, ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ ಇದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೆಳಗಡೆ ಬಂದರೆ ಸ್ವಯಂ ಉದ್ಯೋಗ ಯೋಜನೆ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ನಿಮಗೆ ನೋಡ್ತಿರ್ಬೋದು. ಸ್ವಯಂ ಉದ್ಯೋಗ ಯೋಜನೆ ಅನ್ನೋದ್ರ ಬಗ್ಗೆ ನಾನು ಇದಕ್ಕಿಂತ ಮುಂಚಿತವಾಗಿ ಒಂದು ವಿಡಿಯೋ ಮಾಡಿದ್ದೆ, ಅದು ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿತ್ತು. ಇದು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂಥ ಒಂದು ಸ್ವಯಂ ಉದ್ಯೋಗ ಯೋಜನೆ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಈ ಸ್ವಯಂ ಉದ್ಯೋಗ ಯೋಜನೆ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಫ್ರೆಂಡ್ಸ್ ಇಲ್ಲಿ ಪರಿಶಿಷ್ಟ ಪಂಗಡದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಎಷ್ಟು ಸಾಲ ಸಿಗುತ್ತೆ, ಮತ್ತು ಯಾವ ಒಂದು ಕೆಲಸಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಸಾಲವನ್ನು ಕೊಡಲಾಗುತ್ತೆ, ಮತ್ತು ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಿರ್ಬೋದು ಪರಿಶಿಷ್ಟ ಪಂಗಡದವರು ಈ ಒಂದು ಯೋಜನೆಗೆ ಅಂದರೆ ಸ್ವಯಂ ಉದ್ಯೋಗ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ 1 ಲಕ್ಷದವರೆಗೆ ಸಾಲ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು 50,000 ರೂಪಾಯಿ ಸಹಾಯಧನ ಅಂದರೆ ಸಬ್ಸಿಡಿ 50,000 ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ 1 ಲಕ್ಷ ಸಾಲ ತಗೊಂಡ್ರೆ ನಿಮಗೆ 50,000 ರೂಪಾಯಿ ಏನಿದೆ ಫ್ರೀ, ಅಂದರೆ ಇನ್ನೂ ಉಳಿದಂಥ 50,000 ರೂಪಾಯಿ ಮಾತ್ರ ನೀವು ಬ್ಯಾಂಕಿಗೆ ಮರುಪಾವತಿಯನ್ನು ಮಾಡಬೇಕಾಗತ್ತೆ. ಹಾಗೂ ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚಿತವಾಗಿ ಅಂದರೆ ಯಾವ್ಯಾವ ಕೆಲಸಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಈ ಒಂದು ಯೋಜನೆ ಮುಖಾಂತರ ಸಾಲವನ್ನು ಕೊಡಲಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಹ್ಯಾಂಡಿಕ್ರಾಫ್ಟ್ ಶಾಪ್ ಆಗಿರ್ಬೋದು, ಮತ್ತು ಬಿದಿರಿನ ಅಂಗಡಿ ಆಗಿರ್ಬೋದು, ಮತ್ತು ಹೂವಿನ ಅಂಗಡಿ ಆಗಿರ್ಬೋದು, ಮತ್ತು ರೆಡಿಮೇಡ್ ಗಾರ್ಮೆಂಟ್ಸ್ ಆಗಿರ್ಬೋದು, ಮತ್ತು ತರಕಾರಿ ಏನು ತರಕಾರಿ ಅಂಗಡಿಗಳು ಇರ್ತಾವಲ್ಲ ಅಂಥ ಒಂದು ತರಕಾರಿ ಅಂಗಡಿ ತೆಗಿಯೋಕ್ಕಾಗಿರ್ಬೋದು, ಹೂವಿನ ಅಂಗಡಿಗಳಾಗಿರ್ಬೋದು, ಹಣ್ಣಿನ ಅಂಗಡಿಗಳಾಗಿರ್ಬೋದು, ಅಂದರೆ ಫ್ರೂಟ್ ಶಾಪ್ ಅಂತಾರಲ್ಲ ಅಂಥವು, ಮತ್ತು ಟೈಲರಿಂಗ್ ಮಾಡೋಕ್ಕೆ, ಮತ್ತು ಕಿರಾಣಿ ಶಾಪ್ ತೆಗಿಯೋಕ್ಕೆ, ಮತ್ತು ಬಟ್ಟೆ ವ್ಯಾಪಾರ ಬಟ್ಟೆ ಅಂಗಡಿಗಳನ್ನ ತೆಗಿಯೋಕ್ಕೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ, ಮತ್ತು ಇಲ್ಲಿ ನೋಡ್ತಿರ್ಬೋದು ಮಾಂಸ ಮತ್ತು ಕೋಳಿ ವ್ಯಾಪಾರ ಅಂದರೆ ಈ ಮಟನ್ ಮಾರ್ತಿರ್ತಾರಲ್ಲ ಅಂಥ ಒಂದು ಶಾಪ್ಗಳನ್ನ ತೆಗಿಯೋಕ್ಕೆ ಅಥವಾ ಕೋಳಿ ವ್ಯಾಪಾರ ಮಾಡೋಕ್ಕೆ, ಮತ್ತು ಇಲ್ಲಿ ಹೈನುಗಾರಿಕೆ 1 ಲಕ್ಷ ರೂಪಾಯಿದಲ್ಲಿ ಹೈನುಗಾರಿಕೆ ಕೂಡ ನೀವು ಮಾಡೋಕ್ಕೆ ಇಲ್ಲಿ ಸಾಲವನ್ನು ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಎಲೆಕ್ಟ್ರಿಕಲ್ ಶಾಪ್ ಅಂದರೆ ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂಥ ಶಾಪನ್ನು ತೆಗಿಬೋದು, ಮತ್ತು ಅಕ್ಕಿಯನ್ನು ರುಬ್ಬುವಂಥ ಯಂತ್ರ ಏನಿರುತ್ತೆ ಅದನ್ನ ತಗೊಂಡು ಅಲ್ಲಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಸಾಲವನ್ನು ಕೊಡಲಾಗುತ್ತೆ, ಮತ್ತು ತೆಂಗಿನಕಾಯಿ ವ್ಯಾಪಾರ ಮಾಡೋಕ್ಕೆ ಕೊಡಲಾಗುತ್ತೆ. ಅದೇ ರೀತಿಯಾಗಿ ನಾನಾ ರೀತಿಯ ಇಲ್ಲಿ ಯಾವುದೇ ಒಂದು ರೀತಿಯ ಒಂದು ಪರಿಶಿಷ್ಟ ಪಂಗಡದವರು ಹೊಸ ಬಿಸ್ನೆಸ್ಸನ್ನು ಈ ಯೋಜನೆಯಲ್ಲಿ ಸಾಲವನ್ನು ಪಡೆದು ಸ್ಟಾರ್ಟ್ ಮಾಡ್ಬೋದು. ಅಂದರೆ 1 ಲಕ್ಷದವರೆಗೆ ಸಾಲ ಸಿಗುತ್ತೆ, ಮತ್ತು 50,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ ನಿಮಗೆ. ಇನ್ನೂ 1 ಲಕ್ಷದಲ್ಲಿ 50,000 ರೂಪಾಯಿ ಮಾತ್ರ ನೀವು ಹಣವನ್ನು ಮರುಪಾವತಿ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಇದು ಹೊಸ ಅಪ್ಡೇಟ್ ಅಂದರೆ ಇದೇ ತಿಂಗಳಲ್ಲಿ ಅಪ್ಡೇಟ್ ಆಗಿರುವಂಥ ಒಂದು ನ್ಯೂಸು, ಮತ್ತು ಆನ್ಲೈನ್ನಲ್ಲಿ ಈಗ ಆಲ್ರೆಡಿ ಅರ್ಜಿ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು. ನಂತರ ನಿಮಗೆ ಈ ಒಂದು ಸ್ವಯಂ ಉದ್ಯೋಗ ಯೋಜನೆಗೆ ಪರಿಶಿಷ್ಟ ಪಂಗಡದವರು ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ನಾವು ನೋಡೋದಾಯ್ತಂದರೆ ಇಲ್ಲಿ ಸ್ವಯಂ ಉದ್ಯೋಗ ಅಂತ ಯೋಜನೆ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಲೈನ್ನಲ್ಲಿ ಅನ್ವಯಿಸಿ ಅಂತ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. फ्रेंड्स अल्ली क्लिक माडिद नंतर निमगे आन्लैन अल्ली अर्जियन्न सल्लिसोके ई रीतियागि ओंदु अप्लिकेशन ओपन आगुत्ते अंत हेळबहुदु। आन्लैन मुखांतर नीवु ई अर्जियन्न फुल्फिल माडबेकागुत्ते। अदन्न नानु डीटेल्स आगि इल्ली निमगे तिळिसिकोड्ತೀನಿ। ಮೊದಲನೇದಾಗಿ ಇಲ್ಲಿ ನಿಮಗೆ ಇಲ್ಲಿ ನೋಡ್ತಿರಬಹುದು ವರ್ಷ ಅಂದ್ರೆ ಏನು 2020 21ನೇ ಸಾಲದು ಅದು ಅದೇ ರೀತಿಯಾಗಿ ಡೇಟ್ ಇರಕ್ಕೆ ಬಿಡಬೇಡಿ। ನಂತರ ಇಲ್ಲಿ ನಿಮಗೆ ನೋಡ್ತಿರಬಹುದು ನಿಮ್ಮ ಒಂದು ಜಿಲ್ಲೆಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ। ನಂತರ ನಿಮ್ಮ ಒಂದು ತಾಲೂಕನ್ನ ಇಲ್ಲಿ ತಾಲೂಕು ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಈ ಲಿಸ್ಟ್ ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ। ನಂತರ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಅರ್ಜಿದಾರನ ಪೂರ್ಣ ಹೆಸರು ಇಲ್ಲಿ ಕೇಳುತ್ತೆ। ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಅರ್ಜಿದಾರನ ಒಂದು ಪೂರ್ಣ ಹೆಸರನ್ನ ಹಾಕಬೇಕಾಗುತ್ತೆ। ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕ್ತಿರ್ತಾರೋ ಅವರ ಹೆಸರನ್ನ ಹಾಕಬೇಕಾಗುತ್ತೆ। ನಂತರ ಇಲ್ಲಿ ಕೆಳಗಡೆ ಅರ್ಜಿದಾರನ ತಂದೆ ಹೆಸರನ್ನ ಹಾಕಬೇಕಾಗುತ್ತೆ। ಒಂದು ವೇಳೆ ಈ ಒಂದು ಯೋಜನೆಗೆ ಅರ್ಜಿದಾರರು ಏನಾದರೂ ಹೆಣ್ಮಕ್ಕಳಾಗಿದ್ರೆ ಅಂದ್ರೆ ಹೆಣ್ಮಕ್ಕಳು ಏನಾದರೂ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರೆ ಇಲ್ಲಿ ಕೆಳಗಡೆ ತಂದೆ ಹೆಸರು ಬದಲು ಗಂಡನ ಹೆಸರನ್ನ ಹಾಕಬೇಕಾಗುತ್ತೆ। ನಂತರ ಇಲ್ಲಿ ಕೆಳಗಡೆ ನೋಡ್ತಿರಬಹುದು ನಿಮ್ಮ ಒಂದು ಮನಿ ನಂಬರ್ನ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಮನೆ ಯಾವ ಒಂದು ರೋಡಿನಲ್ಲಿ ಬರುತ್ತೆ ಅನ್ನೋದನ್ನ ಅಡ್ರೆಸ್ ಹಾಕಬೇಕಾಗುತ್ತೆ ಮತ್ತೆ ಎಷ್ಟನೇ ವಾರ್ಡ್ ನಲ್ಲಿ ನಿಮ್ಮ ಒಂದು ಮನೆ ಇದೆ ಅನ್ನೋದನ್ನ ಹಾಕಬೇಕಾಗುತ್ತೆ ಹೋಬಳಿ ಯಾವುದು ಬರುತ್ತೆ ಅನ್ನೋದನ್ನ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ತಾಲೂಕು ಯಾವುದು ಅಂತ ಹಾಕಬೇಕಾಗುತ್ತೆ ಮತ್ತೆ ನಿಮ್ಮ ಊರಿನ ಒಂದು ಪಿನ್ ಕೋಡ್ ಸಂಖ್ಯೆಯನ್ನ ನೀವು ಹಾಕಬೇಕಾಗುತ್ತೆ। ಇಷ್ಟೆಲ್ಲ ಹಾಕಿದ ನಂತರ ಮತ್ತೆ ಕೆಳಗಡೆ ನೀವು ಇಲ್ಲಿ ಮೇಲೆ ಕೊಟ್ಟಿರುವಂತ ಒಂದು ಅಡ್ರೆಸ್ ಮತ್ತೆ ಈಗ ಇರುವಂತ ಒಂದು ಅಡ್ರೆಸ್ ಸೇಮ್ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಬಾಕ್ಸ್ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ। ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಮೇಲೆ ಕೊಟ್ಟಂತ ಅಡ್ರೆಸ್ ಈಗ ಕೆಳಗಡೆ ಕೂಡ ಅದೇ ಅಪ್ಡೇಟ್ ಆಗುತ್ತೆ। ಒಂದು ವೇಳೆ ಈಗ ಕೊಟ್ಟಿರುವಂತ ಅಡ್ರೆಸ್ ಬೇರೆ ಇದ್ದು ಮತ್ತೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಬೇರೆ ಇತ್ತಂದ್ರೆ ಇಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಅಡ್ರೆಸ್ ಬೇರೆ ಬೇರೆ ಫುಲ್ಫಿಲ್ ಮಾಡಬೇಕಾಗುತ್ತೆ। ಈ ರೀತಿಯಾಗಿ ನೀವು ಮಾಡಿದ ನಂತರ ನಿಮಗೆ ಕೆಳಗಡೆ ಬಂದ್ರೆ ಮತ್ತೆ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹೇಳುತ್ತೆ। ಇಲ್ಲಿ ಡೇಟ್ ಆಫ್ ಬರ್ತ್ ಈ ಒಂದು ಕಾಲಮ್ ಲಿಂದ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ। ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ವಯಸ್ಸು ಎಷ್ಟಿದೆ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ। ನಂತರ ಇಲ್ಲಿ ನೋಡ್ತಿರಬಹುದು ಜಾತಿ ಕೇಳುತ್ತೆ। ಇಲ್ಲಿ ಎಸ್ ಟಿ ಮಾತ್ರ ಅಂದ್ರೆ ಪರಿಶಿಷ್ಟ ಪಂಗಡದವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸತಕ್ಕದ್ದು। ಅಂದ್ರೆ ಈ ಒಂದು SC ST ಕ್ಯಾಟಗರಿನಲ್ಲಿ ಯಾವ್ಯಾವ ಉಪಜಾತಿಗಳು ಬರ್ತವೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಉಪಜಾತಿ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನಾ ರೀತಿಯ ಉಪಜಾತಿಗಳು ಬರ್ತವೆ। ಅಂದ್ರೆ ಇಲ್ಲಿ ಉಪಜಾತಿಗಳು ಏನೇನಿದಾವೆ ಈ ಎಲ್ಲ ಉಪಜಾತಿಗಳು ಒಂದು ST ಜನಾಂಗಕ್ಕೆ ಸಂಬಂಧಪಟ್ಟಂತ ಉಪಜಾತಿಗಳು ಆಗಿವೆ ಅಂತ ಹೇಳಬಹುದು। ಅಂದ್ರೆ ಇದರಲ್ಲಿ ಇರುವಂತ ಎಲ್ಲ ಉಪಜಾತಿಯವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು। ಯಾಕಂದ್ರೆ ಬಹಳಷ್ಟು ಮಂದಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ಜಾತಿಯವರು ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಸರ್ ಅಂತ ನನಗೆ ಬಹಳಷ್ಟು ಕೇಳ್ತಿರ್ತಾರೆ। ಇಲ್ಲಿ ಉಪಜಾತಿ ಈ ಲಿಸ್ಟ್ ನಲ್ಲಿ ಇರುವಂತ ಉಪಜಾತಿಯವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು। ಈ ಒಂದು ಲಿಸ್ಟ್ ಮುಖಾಂತರ ನಿಮ್ಮ ಒಂದು ಉಪಜಾತಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ। ನಂತರ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಪ್ರಮಾಣದ ಪತ್ರದ ಒಂದು RD ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ। ಅಂದ್ರೆ ಜಾತಿ ಪ್ರಮಾಣ ಪತ್ರದ ಮೇಲೆ ಒಂದು RD ನಂಬರ್ ಇರುತ್ತೆ, ಆ RD ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ। ಅಂದ್ರೆ ನಂತರ ನಿಮಗೆ ಅರ್ಜಿದಾರ ಏನು ಎಜುಕೇಶನ್ ಆಗಿದೆ ಅನ್ನೋದನ್ನ ಹಾಕಬೇಕಾಗುತ್ತೆ, ಅಂದ್ರೆ ಅವರು ಎಷ್ಟುವರೆಗೆ ಓದಿದ್ದಾರೆ ಅನ್ನೋದನ್ನ ಹಾಕೊಳ್ಳಿ। ನಂತರ ಅರ್ಜಿದಾರನ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ಒಂದು ರನ್ನಿಂಗ್ ಇರೋಂಥ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ। ನಂತರ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಮತ್ತು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ। ವಾರ್ಷಿಕ ವರಮಾನ ಇಲ್ಲಿ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ, ಅಂದರೆ ಅರ್ಜಿ ಯಾರು ಸಲ್ಲಿಸ್ತಾರೋ ಅವರ ಒಂದು ವಾರ್ಷಿಕ ಕುಟುಂಬದ ವಾರ್ಷಿಕ ವರಮಾನ ಎಷ್ಟಿದೆ ಅನ್ನೋದನ್ನು ಹಾಕಬೇಕಾಗುತ್ತೆ। ನಂತರ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಒಂದು RD ನಂಬರ್ ಇರುತ್ತೆ, ಆ ಒಂದು RD ನಂಬರ್ನ ಹಾಕಬೇಕಾಗುತ್ತೆ, ಅಂದರೆ ಆದಾಯ ಪ್ರಮಾಣ ಪತ್ರ ಅಂತ ಹೇಳ್ತೀವಲ್ಲ ಅದರ ಒಂದು RD ನಂಬರ್ನ ಹಾಕಬೇಕಾಗುತ್ತೆ। ನಂತರ ಇಲ್ಲಿ ಈ ಒಂದು ಯೋಜನೆಗೆ ಪರಿಶಿಷ್ಟ ಪಂಗಡದವರು ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಪಡಿತಿದ್ದಾರೆ, ಅಂದರೆ ಅರ್ಜಿದಾರ ಏನು ಕೆಲಸವನ್ನು ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಸಾಲವನ್ನು ಪಡಿತಿದ್ದಾನೆ ಅನ್ನೋದನ್ನು ಹಾಕಬೇಕಾಗುತ್ತೆ, ಏನು ವ್ಯಾಪಾರ ಮಾಡೋಕ್ಕೆ ನೀವು ಸಾಲವನ್ನು ಪಡಿತಿದ್ದೀರಿ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ। ಅದನ್ನ ಹಾಕಿದ ನಂತರ ಕೆಳಗಡೆ ನೀವು ಕೊಟ್ಟಂಥ ಮೇಲೆ ಏನು ಯಾವ ವ್ಯಾಪಾರಕ್ಕಂತ ಕೊಟ್ಟಿರ್ತೀರಲ್ಲ ಆ ವ್ಯಾಪಾರದಲ್ಲಿ ಏನಾದರೂ ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಥವಾ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಟ್ರೈನಿಂಗ್ ತಗೊಂಡ್ರಂಥ ಒಂದು ಡಾಕ್ಯುಮೆಂಟ್ ಇದೆಯಾ ಅಂತ ಕೇಳುತ್ತೆ। ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಬೋದು। ನಂತರ ನೀವು ಈ ಒಂದು ಯಾವ ಒಂದು ಉದ್ದೇಶಕ್ಕಾಗಿ ಸಾಲವನ್ನು ಪಡಿತಾ ಇದ್ರೆ ಎಷ್ಟು ಸಾಲ ಬೇಕಂತ ಕೇಳುತ್ತೆ, ಈ ಒಂದು ಯೋಜನೆ ಮುಖಾಂತರ ಎಷ್ಟು ಕೊಡ್ತಾ ಇದ್ರೆ ₹1,00,000 ಕೊಡ್ತಾ ಇದ್ರೆ ₹1,00,000 ನೀವು ಸಾಲ ಅಂತ ಹಾಕಬೇಕಾಗತ್ತೆ। ನಂತರ ಇಲ್ಲಿ ಭಾಳ ಇಂಪಾರ್ಟೆಂಟು ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ಅಂದರೆ ಮುಂಚಿತವಾಗಿ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ। ಯಾವ್ಯಾವ ಅಂತ ಹೇಳ್ತೀನಿ ನೋಡ್ರಿ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಒಂದು ಜಾತಿ ಪ್ರಮಾಣ ಪತ್ರ, ವರಮಾನ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಮತ್ತು ಇಲ್ಲಿ ನೋಡ್ತಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಮತ್ತು ಹೆಬ್ಬರಳಿನ ಗುರುತು, ಅಂದರೆ ನೀವು ಒಂದು ವೈಟ್ ಪೇಪರ್ನಲ್ಲಿ ಒಂದು ಇಂಕ್ಲಿಂದ ಒಂದು ಹೆಬ್ಬೆಟ್ಟನ್ನು ಹಾಕಿ ಅದನ್ನು ಕೂಡ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ। ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ। ಡಾಕ್ಯುಮೆಂಟ್ಗಳು ಬಂದು ನಿಮಗೆ ಪಿಡಿಎಫ್ ಜೆಪಿಜಿ ಜೆಪಿಇಜಿ ಪಿಎನ್ಜಿ ಫಾರ್ಮ್ಯಾಟ್ ನಲ್ಲಿ ಇರಬೇಕಾಗುತ್ತೆ ಅದರ ರೀತಿಯಾಗಿ ನಿಮಗೆ ಇಲ್ಲಿ ನೋಡ್ತಿರಬಹುದು ಇವು ಬಂದು ಡಾಕ್ಯುಮೆಂಟ್ 2 MB ಒಳಗಡೆ ಇರಬೇಕಾಗುತ್ತೆ ಅದರಲ್ಲಿ ಫೋಟೋ ಬಂದು 1 MB ಒಳಗಡೆ ಇರಬೇಕಾಗುತ್ತೆ ಅದರ ಒಂದು ಸೈಜ್ ಬಂದು ಇಷ್ಟು ಡಾಕ್ಯುಮೆಂಟ್ ಗಳನ್ನು ನೀವು ಒಂದೊಂದಾಗಿ ಇಲ್ಲಿ ಚೂಸ್ ಫೈಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನೀವು ಫೈಲ್ ಅನ್ನು ಎಲ್ಲಿ ಸೇವ್ ಮಾಡಿರ್ತೀರೋ ಅಂದ್ರೆ ಆ ಡಾಕ್ಯುಮೆಂಟ್ ಎಲ್ಲಿ ಸೇವ್ ಮಾಡಿರ್ತೀರೋ ಅಲ್ಲಿಂದ ನೀವು ಒಂದೊಂದಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಒಂದು ಡಿಕ್ಲರೇಷನ್ ಇರುತ್ತೆ ಅಂದ್ರೆ ಅರ್ಜಿದಾರನ ಘೋಷಣೆ ಅಂತ ನಾವು ಕೊಟ್ಟಿರಂತ ಮಾಹಿತಿ ಎಲ್ಲ ಸರಿಯಾಗಿದೆ ಅನ್ನೋದಕ್ಕೆ ಒಂದು ಇದು ಡಿಕ್ಲರೇಷನ್ ಇಲ್ಲಿ ಈ ಬಾಕ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ ಅದನ್ನ ಒಂದು ಕಡೆಗೆ ಬರೆದು ಇಟ್ಕೊಳ್ಳಿ ಅಥವಾ ಕಂಟ್ರೋಲ್ ಪಿ ಅಂತ ಹೊಡೆದ್ರೆ ನಿಮಗೆ ಆ ಪೇಜ್ ಅನ್ನು ನೀವು ಪ್ರಿಂಟ್ ಔಟ್ ನ ತಕ್ಕೊಬಹುದು ಅಥವಾ ಸೇವ್ ಮಾಡ್ಕೊಂಡು ಇಟ್ಕೊಬಹುದು ಇಷ್ಟು ನಿಮಗೆ ಒಂದು ಪರಿಶಿಷ್ಟ ಪಂಗಡದವರು ಈ ಒಂದು ಯೋಜನೆ ಮುಖಾಂತರ 1 ಲಕ್ಷ ರೂಪಾಯಿ ಸಾಲಕ್ಕಾಗಿ ಅರ್ಜಿಯನ್ನು ನೀವು ಆನ್ಲೈನ್ ನಲ್ಲಿ ಸಲ್ಲಿಸಬಹುದು ನಂತರ ನಿಮ್ಮ ಒಂದು ಹಾಕಿದಂತ ಒಂದು ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ಸ್ ಇತ್ತಪ್ಪ ಅಂತಂದ್ರು ಇಲ್ಲಿ ಮೇನ್ ಪೇಜ್ ಗೆ ಬರಬೇಕಾಗುತ್ತೆ ನೀವು ಮೇನ್ ಪೇಜ್ ಗೆ ಬಂದು ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕೇಂದ್ರ ಕಚೇರಿಯ ಅಡ್ರೆಸ್ ಏನಿದೆ ಇಲ್ಲಿ ನಿಮಗೆ ಶೋ ಆಗುತ್ತೆ ಮತ್ತೆ ಇಲ್ಲಿ ಒಂದು ದೂರವಾಣಿ ಸಂಖ್ಯೆಗಳು ಒಂದು 2-3 ನಂಬರ್ ಗಳು ಇದಾವೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಸ್ ಏನಾದರೂ ಇದು ಕ್ಲಿಯರ್ ಮಾಡ್ಕೊಳ್ಳಬಹುದು ಮತ್ತೆ ಇಮೇಲ್ ಐಡಿ ಕೂಡ ಇಲ್ಲಿದೆ ಈ ಒಂದು ಇಮೇಲ್ ಐಡಿ ಮುಖಾಂತರ ನಿಮ್ಮ ಡೌಟ್ಸ್ ಏನಿದ್ರು ನೀವು ಕ್ಲಿಯರ್ ಮಾಡ್ಕೊಳ್ಳಬಹುದು फ्रेंड्स नोड़िद्रल्ल ಪರಿಶಿಷ್ಟ ಪಂಗಡದವರು ಯಾವ ರೀತಿ ಈ ಒಂದು ಸ್ವಯಂ ಉದ್ಯೋಗ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋ ಲೈಕ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಎಲ್ಲ ಪರಿಶಿಷ್ಟ ಪಂಗಡದ ರೈತರಿಗೆ ಹಾಗೂ ಏನು ಸಾಮಾನ್ಯ ಜನರೇನಿರ್ತಾರೆ ಪರಿಶಿಷ್ಟ ಪಂಗಡದವರು ಅವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ।